ಆತ್ಮೀಯ ವೀಕ್ಷಕರೇ ನಮಸ್ಕಾರ, ಇದು ಸವಿರುಚಿಯ ಸೊಬಗು. ನಾವು ನಿಮಗೆ ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆಯನ್ನು ಮಾಡಿ ತೋರಿಸತ್ತೀವಿ ರೀ. ಈ ಜೋಳದ ವಡೆಯನ್ನು ನಾವು ಮೊದಲಿಗೂ ಮಾಡಿ ತೋರಿಸಿದ್ದೀವಿ, ಬಟ್ ಅದರಾಗ ಭಾಳ ಬಂದಂಥ ಕಮೆಂಟ್ಸ್ ಏನಂದ್ರೆ ಇನ್ನೊಮ್ಮೆ ಸರಿಯಾದ ಅಳತೆಯಲ್ಲಿ ಇದನ್ನು ತೋರಿಸ್ರಿ ಅಂತ. ಅವರೆಲ್ಲರಿಗೋಸ್ಕರನೂ ಮತ್ತು ನಿಮ್ಮೆಲ್ಲರಿಗೋಸ್ಕರನೂ ಇವತ್ತಿನ ವಿಶೇಷ ಜೋಳದ ವಡೆಯನ್ನು ಇನ್ನೊಮ್ಮೆ ಮಾಡಿ ತೋರಿಸತ್ತೀವಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ, ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಬಾಜು ಬರೋ ಗಂಟೆ ಮೇಲೆ ಒತ್ತರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಏನೇನು ಬೇಕಪ್ಪ ಅಂತ ಅಂದ್ರಿ ಅಂದ್ರೆ ಒಂದು ಕಪ್ ಜೋಳದ ಹಿಟ್ಟು, ಅದಾದ ಮೇಲೆ 1/4 ಕಪ್ ಗೋಧಿ ಹಿಟ್ಟು, ನೆಕ್ಸ್ಟ್ ಏನಪ್ಪ ಅಂತಂದ್ರೆ 1/4 ಕಪ್ ಕಡಲೆ ಹಿಟ್ಟು, ಅದಾದ ಮೇಲೆ ನಾವಿಲ್ಲಿ 1/4 ಕಪ್ ಉದ್ದಿನ ಬೇಳೆ ತೊಗೊಂಡಿವಿ. ಉದ್ದಿನ ಬೇಳೆಯನ್ನು ನೀವು ಮಿಕ್ಸರ್ಗೆ ಹಾಕಿ ತೊಗೋಬೋದು, ಇಲ್ಲ ಉದ್ದಿನ ಹಿಟ್ಟಿದ್ರೂ ಡೈರೆಕ್ಟ್ ತೊಗೋಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 2 ಟೇಬಲ್ಸ್ಪೂನ್ ಕೊತ್ತಂಬರಿ ಕಾಳು, ಅದಾದ ಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಜೀರಿಗೆಯನ್ನು ನೀವು ತೆಗೆದುಕೊಳ್ಬೇಕು. ಅದಾದ ಮೇಲೆ ನೀವಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ವಿ ಅಂದರೆ ವೈಟ್ ಸಿಸಿಯಂ ಬಿಳಿ ಎಳ್ಳು. ನೆಕ್ಸ್ಟ್ ಅಜ್ವಾನನ್ನು ನಾವು ತೊಗೊಂಡಿದ್ದೀವಿ ರೀ. ಅಜ್ವಾನ್ ಆದಮೇಲೆ ಇಂಗು ಮತ್ತು ಸ್ವಲ್ಪ ಅರಿಶಿನವನ್ನು ನಾವು ತೊಗೋಬೇಕು. ಅದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ತೊಗೊಂಡಿರ್ತೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಕರಿಬೇವೆಲೆ ಮತ್ತು ಕೊತ್ತಂಬರಿ ಸೊಪ್ಪು, ಇವು ನಾಲ್ಕನ್ನು ತೊಗೋರಿ. ಫಸ್ಟಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸನ್ ಫ್ಯಾನ್ ಇಡೋಣ, ಅದ್ರಾಗ ಕೊತ್ತಂಬರಿ ಕಾಳನ್ನು ನಾವು ಹುರ್ಕೊಳ್ಳೋಣ. ಕೊತ್ತಂಬರಿ ಕಾಳಿಗೆ ನೀವು ಧನಿಯಾನು ಅಂತ ಕೆಲವೊಂದಿಷ್ಟು ಜನ ಅಂತಾರೆ, ನಾವು ಕೊತ್ತಂಬರಿ ಕಾಳನ್ನು ಹುರ್ಕೊಂಡು ತೊಗೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಬಿಳಿ ಎಳ್ಳನ್ನು ಕೂಡ ನಾವು ಹುರ್ಕೊಳ್ಬೇಕ್ರಿ. ಬಿಳಿ ಎಳ್ಳು ಕಲರ್ ಸ್ವಲ್ಪ ಚೇಂಜ್ ಆಗಿ ಮತ್ತು ಚಟಪಟ ಹಣ್ಣು ತನಕನೂ ನೀವು ಹುರ್ಕೊಂಡು ಇಟ್ಕೋರಿ. ಇನ್ನು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನೀರು ಕಾಯಕಟ್ಟಿವಿ, ಇವು ನೀರು ಸ್ವಲ್ಪ ಬಿಸಿಯಾಗಲಿ ಅಲ್ಲಿ ತಕ್ಕ ಹಂಗೆ ಬಿಡೋಣ ಹಿ ಜಿಗಿಟಿಗೆ ಸಲುವಾಗಿ. ಅದ್ರದ ಈಗ ಒಂದು ಪರಾತ್ನಾಗ 1 ಕಪ್ ನಾವು ಜೋಳದ ಹಿಟ್ಟು, ಆಮೇಲೆ ಉದ್ದಿನ ಬೇಳೆ ಹಿಟ್ಟು, ಮತ್ತು 1/4 ಕಪ್ ಗೋಧಿ ಹಿಟ್ಟು, 1/4 ಕಪ್ ಕಡಲೆ ಹಿಟ್ಟು ಹಾಕಿ ಆಮೇಲೆ ಇಂಗು ಮತ್ತು ಅರಿಶಿನವನ್ನು ಹಾಕಿದ್ದೀವಿ. ಇನ್ನು ಮಿಕ್ಸಿ ಜಾರ್ನಾಗ ಕೊತ್ತಂಬರಿ ಕಾಳು, ಜೀರಿಗೆ ಮತ್ತು ಕರಿಬೇವು, ಆಮೇಲೆ ಬೆಳ್ಳುಳ್ಳಿ, ಇನ್ನು ನೆಕ್ಸ್ಟ್ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕೋರಿ. ಅವನ್ನೆಲ್ಲ ಹಾಕಿ ಕ್ಲೋಸ್ ಮಾಡಿ ನೀವು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿರಿ. ನಡ್ಬಾರಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿಟ್ಕೋರಿ. ಈಗ ಎಲ್ಲ ಹಿಟ್ಟೇನು ಹಾಕೊಂಡು ಇಟ್ಕೊಂಡಿದ್ದೀವ್ರಲ್ಲ ಆ ಪರಾತ್ನಾಗ ಈ ಗ್ರೈಂಡ್ ಮಾಡ್ಕೊಂಡಂಥ ಪೂರಾ ಮಿಶ್ರಣವನ್ನು ಹಾಕಿ ಅದರಾಗ ಸ್ವಲ್ಪ ಬಿಸಿನೀರು ಹಾಕಿ ನಾವು ಅದನ್ನು ಸೇರಿಸ್ಕೊಳತ್ತೀವಿ. ನೀವು ನೋಡ್ಬೋದು ಆ ಬಿಸಿನೀರು ಏನು ಕಾಯಕ್ಕಿಟ್ಟಿದ್ದೀವ್ರಲ್ಲ ಅದೇ ಬಿಸಿನೀರನ್ನು ಯೂಸ್ ಮಾಡಿರಿ, ಯಾಕಂದರೆ ಜೋಳದ ಹಿಟ್ಟಿಗೆ ಜಿಗಿಟ್ ಬೇಕಾಕತ್ತಿ. ಆಮೇಲೆ ಈಗ ನೋಡ್ಬೋದು ನೀವು ನಾವು ಅಜ್ವಾನನ್ನು ಏನು ತೊಗೊಳಕ್ಕೆ ಹೇಳಿದ್ದೀವ್ರಲ್ಲ, ಮೊದಲ ಅಜ್ವಾನನ್ನು ನಾವು ಕೈಯಾಗ ಹಾಕ್ಕೊಂಡು ಕ್ರಷ್ ಮಾಡಿ ಹಾಕೋಬೇಕು ರೀ. ಪೂರ ತಿಕ್ಕಿ ಹಾಕ್ರಿ ಅಂದ್ರೆ ಅದು ಚಲೋ ಬರ್ತತಿ. ಇನ್ನು ಇಲ್ಲಿ ಆಗಲೇ ನಾನು ತೋರಿಸಿದ್ದಿಲ್ಲ, ಬಟ್ ಇಲ್ಲಿ ನೋಡಿರಿ ಎಣ್ಣೆಯನ್ನು ನಾವು ಬಿಸಿ ಎಣ್ಣೆಯನ್ನು ಯೂಸ್ ಮಾಡತ್ತೀವಿ ರೀ. ಇದು ಕೇವಲ ಜೋಳದ ಹೊಟ್ಟೆ ಅಷ್ಟೇ ಅಲ್ಲ, ನೀವು ಪೂರಿ ಮಾಡುವಾಗೂ ಸಹಿತ ಬಿಸಿ ಆದ ಎಣ್ಣೆ ಅಂತನ ಹಿಟ್ಟನ್ನ ಹಾಕಿ ಕಲಿಸಿದ್ರೆ ಉಬ್ಬಿ ಚಲೋ ಬರ್ತಾವು. ಬಿಸಿ ಎಣ್ಣೆನ ಹಾಕಿ ನೀವು ಫಸ್ಟಿಗೆ ಡ್ರೈ ಮಿಕ್ಸ್ ಮಾಡ್ಕೊರಿ. ಅದಾದಮೇಲೆ ಪೂರಾ ಈಗ ಹಂಗೆ ಮಿಕ್ಸ್ ಮಾಡ್ಕೊರಿ ಎಣ್ಣೆ ಎಲ್ಲ ಕಡೆ ಆಗಲಿ, ಬಟ್ ನೋಡ್ಕೊಂಡು ಅದು ಯಾಕಂದರೆ ಎಣ್ಣೆ ಬಿಸಿ ಇರ್ತತಿ, ಸೊ ನೋಡ್ಕೊಂಡು ಮಿಕ್ಸ್ ಮಾಡಿರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬಿಸಿನೀರನ್ನು ತೊಗೊಂಡಿರ್ತೀರಲ್ಲ, ಸ್ವಲ್ಪ ಬಿಸಿನೀರು ಹಾಕಿ ನೀವು ನಾದಬೇಕ್ರಿ. ಯಾವ ರೀತಿ ಜೋಳದ ಹಿಟ್ಟನ್ನು ನಾದ್ತಿರಲ್ಲ ಅದೇ ರೀತಿ ಇಲ್ಲಿನೂ ನಾದಬೇಕು, ಬಟ್ ಒಮ್ಮೆಲೆ ಭಾಳಷ್ಟು ನೀರು ಹಾಕಬೇಡ್ರಿ, ಸ್ವಲ್ಪ ನೀರು ಹಾಕ್ಕೊಂಡು ನೀವು ನಾದ್ಕೋಬೇಕ್ರಿ. ಈಗ ನೋಡ್ಬೋದು ನೀವು ನೀರನ್ನು ಹಾಕಿ ಚೆನ್ನಾಗಿ ನಾದಾಕತ್ತಾರ. ಆಗ ಮತ್ತು ನೀವು ನಮ್ಮ ಹಳೆಯ ಜೋಳದ ವೀಡಿಯೋವನ್ನು ಅಂದರೆ ಜೋಳದ ವಡೆಯ ವೀಡಿಯೋವನ್ನು ನೋಡಿಲ್ಲ ಅಂದರೆ ನೀವು ನೋಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಐತಿ. ಆಮೇಲೆ ಈಗ ನೋಡ್ಬೋದು ನೀವು ಎಣ್ಣೆ ಹಚ್ಚಿ ಮತ್ತೊಂದು ಸಲ ಚೆನ್ನಾಗಿ ನಾದ್ಕೊಳಕತ್ತಾರ. ನೀವೂ ಕೂಡ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಪೂರಾ ನಾದಿ ಇದನ್ನೇನು ನೀವು ನೆನೆಯಕ್ಕೆ ಇಡಬೇಕಂತ ಅವಶ್ಯಕತೆ ಏನಿಲ್ಲ, ನಾದಬೇಕು. ಅದಾದಮೇಲೆ ಈ ರೀತಿ ಮಾಡಿ ಪೂರಾ ಸಾಫ್ಟ್ ಮಾಡಿ ಇಟ್ಕೊರಿ, ಅಂದ್ರೆ ಮಿದ್ದುದು ಅಂತಾರೆ ಅದಕ್ಕೆ. ಈ ರೀತಿ ಸಾಫ್ಟ್ ಮಾಡಿ ನೀವು ಇಟ್ಕೊಂಡು ಬಿಡ್ರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ರೀತಿ ಬಂದತ್ತಿ. ಇನ್ನು ನೆಕ್ಸ್ಟ್ ಪ್ರೊಸೆಸ್, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದ್ರ ಮೇಲೆ ಲಟ್ಟಿನಿಗೆ ಮನೆ ಮೇಲೆ ನಾವು ನಾದ್ಕೊಂಡು ಇಟ್ಕೊಳತ್ತೀವಿ. ಈಗ ಅದರಾಗ ನಾವು 5 ಭಾಗ ಮಾಡಿದ್ದೀವಿ, ನೀವು ಎಷ್ಟು ಕವಟ್ ನೋಡಿ ಮಾಡಿರಿ. ಇದನ್ನು ಸ್ವಲ್ಪ ಉಂಡಿ ಟೈಪ್ ಅಥವಾ ಚಪಾತಿ ಹೆಂಗೆ ಉಳ್ಳಿ ಮಾಡಿ ಇಟ್ಕೋತೀರಿ ಆ ಉಳ್ಳಿ ಟೈಪ್ ನಾವು ದೊಡ್ಡ ದೊಡ್ಡ ಮಾಡಿ ಇಟ್ಕೊಂಡೀವಿ. ಈಗ ಅದಕ್ಕೆ ಕೆಳಗೆ ಎಳ್ಳು ಹಾಕಿ ಅದ್ರ ಮೇಲೆ ಮತ್ತೊಂದು ಸಲ ಬಿಳಿ ಎಳ್ಳು ಅಂದರೆ ಹುರಿದ್ಕೊಂಡು ಇಟ್ಕೊಂಡಿದ್ದೀವ್ರಲ್ಲ ಮೊದಲು ಅವು ಎಳ್ಳು ಹಾಕಿ ಸ್ವಲ್ಪ ಒತ್ತಾತೀವಿ. ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಈಗ ಅದನ್ನು ಲಟ್ಟಿಸ್ಬೇಕಾಕತಿ ರೀ. ಎಳ್ಳನ್ನು ಹಚ್ಚೋದ್ರಿಂದ ಇದರ ಟೇಸ್ಟ್ ದುಪ್ಪಟ್ಟಾಕತಿ ರೀ, ಮತ್ತು ಎಳ್ಳನ್ನು ನಾವು ಅವಾಗವಾಗ ತಿಂತಿರ್ಬೇಕು, ಯಾಕಂದರೆ ಆರೋಗ್ಯಕ್ಕೂ ಭಾಳ ಒಳ್ಳೇದು ರೀ. ಇದು ಬಿಳಿ ಎಳ್ಳನ್ನು ನಾವು ತೊಗೊಂಡಿದ್ದೀವಿ. ಈಗ ನೋಡ್ಬೋದು ನೀವು ಲಟ್ಸಾತೀವಿ ನಾವು ಚೆನ್ನಾಗಿ ಈ ರೀತಿಯಾಗಿ. ಭಾಳ ತಿಳು ಲಟ್ಸಕ್ಕೆ ಹೋಗ್ಬೇಡ್ರಿ, ಏನು ಭಾಳ ತಿಳು ಅವಶ್ಯಕತೆ ಇಲ್ಲ, ಇಷ್ಟು ಲಟ್ಟಿಸಿದ್ರೆ ಸಾಕು, ಸ್ವಲ್ಪ ದಿಪ್ಪಿರಲಿ ನಡೀತೈತಿ.
ಅದಾದ ಮೇಲೆ ಲಟ್ಟಿಸಿದಾದ ಮೇಲೆ ನೀವು ಯಾವ ಸೈಜ್ ಬೇಕಿರಲಿ ಆ ಸೈಜ್ನಾಗ ಕಟ್ ಮಾಡ್ಕೊಳ್ತಿರ್ತೈತೆ ರೀ ಇವು ಜೋಳದ ವಡೆಯನ್ನು. ಇದರಲ್ಲಿ ಮುಂದೆ ನೋಡ್ಕೋತಾ ಹೋಗ್ರಿ, ನಮ್ಮ ಕೈಯಲ್ಲೇನು ಕೂಡ ಮಾಡೋದನ್ನು ತೋರಿಸಿದ್ದೀವಿ, ನೀವು ಸ್ಕಿಪ್ ಮಾಡಲ್ದ ನೋಡ್ರೆ ಗೊತ್ತಾಗೈತಿ. ಅಂದರೆ ಸ್ವಲ್ಪ ಮುಂದೈತಿ. ಈಗ ನೋಡ್ಬೋದು ನಾವು ಒಂದು ಬಟ್ಲ ತೊಗೊಂಡಿವಿ, ಈ ರೀತಿ ಚೂಪ್ ಇರ್ತೈತಿರಲ್ಲ ಬಟ್ಲ, ಅದನ್ನು ತೊಗೊಂಡು ನಾವು ಇದರೊಳಗೆ ಕಟ್ ಮಾಡ್ಕೊಳ್ತೀವಿ. ಹಿಂಗೆ ಏನು ಭಾಳತ್ತೇನು ಹತ್ತಂಗಿಲ್ಲರಿ, ಹಿಂಗೆ ಒತ್ತಿದ ಕೂಡಲೇ ಕಟ್ ಹಾಕಾವು. ಆಮೇಲೆ ಅದರೊಳಗೆ ಉಳಿದಿರ್ತೈತಿರಲ್ಲ ಹಿಟ್ಟು, ಅದನ್ನು ತೆಗಿಬೇಕು. ಉಣ್ಣಾಕ ಬಿಟ್ಟು ಈ ರೀತಿ ಉಳಿದ ಹಿಟ್ಟನ್ನು ಮತ್ತೊಮ್ಮೆ ನೀವು ನಾದಿ ಮತ್ತೊಂದು ಸಲ ಲಟ್ಟಿಸಿ ಅದರಲ್ಲೇ ಮತ್ತೆ ಮಾಡ್ಕೊಳ್ಬೋದು ರೀ. ಈ ರೀತಿಯಾಗಿ ಎಲ್ಲನೂ ಮಾಡ್ಕೊಳ್ಬೇಕು. ನೀವು ಪೂರ ಹಿಟ್ಟು ಖಾಲಿ ಆಗುತ್ತಾನೆ. ಇನ್ನು ನೆಕ್ಸ್ಟ್ ಇವಾದ್ಮೇಲೆ ನೀವು ಎಣ್ಣೆಗೆ ಕರಿಬೇಕು. ಎಣ್ಣೆ ಅಡ್ವಾನ್ಸ್ ಕಾಯಕ್ಕೆ ಇಟ್ಕೊಂಡಿರ್ತೀರಿ. ಅದಾದಮೇಲೆ ನೋಡ್ಬೋದು ನೀವು ಎಣ್ಣೆಗೆ ಕಾಯ್ದಿದ್ದ ಎಣ್ಣೆ ಒಳಗೆ ನಾವು ಈ ಒಂದೊಂದು ಜೋಳದ ವಡೆ ಬಿಟ್ಟು ಕರಿಯತ್ತೀವಿ. ಕರಿವಾಗ ನೋಡ್ರಪ್ಪ ನೀವೇನು ಮಾಡಬೇಕಪ್ಪ ಅಂತಂದ್ರೆ, ಈ ಜಾರ್ ತೊಗೊಂಡ ನೀವು ಅದ್ರ ಮೇಲೆ ಒತ್ತಬೇಕಾಕತಿ ರೀ. ಚೆನ್ನಾಗಿ ಅದ್ರ ಮೇಲೆ ಒತ್ತಿದ್ರೆ ಅವು ಉಬ್ಬಿ ಬರ್ತಾವೆ. ಇದ್ರದ್ದೊಂದು ಟಿಪ್ಸ್ ಅಂತ ನೀವು ಹೇಳ್ಬೋದು ಇದನ್ನು. ನಿಮಗೆ ದೊಡ್ಡ ಸೈಜ್ ಬೇಕು ಅಂತಂದ್ರೆ ನೀವು ದೊಡ್ಡ ಸೈಜ್ನ ಕಟ್ ಮಾಡ್ಕೋಬೋದು. ಯಾವ ರೀತಿ ಅಂತ ಈ ವಿಡಿಯೋದಾಗ ತೋರಿಸತ್ತೀವಿ ನೋಡಿರಿ. ಈಗ ನಾವು ಆಗಲೇ ತೊಗೊಂಡ್ಕಿಂತ ದೊಡ್ಡ ಕಟ್ ಮಾಡಿದ್ದೀವಿ, ಮತ್ತು ಅದನ್ನು ಎಣ್ಣೆಗೆ ಬಿಟ್ಟ ಸೈಡಿಂದ ಎಣ್ಣೆ ಹಿಂಗೆ ಇದ್ರ ಮೇಲೆ ಹಾಕಿ ಅದ್ರ ಮೇಲೆ ಒತ್ತಿದ್ರೆ ಅವ ಉಬ್ಬಿ ಚೆನ್ನಾಗಿ ಬರ್ತಾವೆ. ನಿಮ್ಗೆ ಆಗಲೇ ಸ್ಟೆಪ್ ಇನ್ನೊಮ್ಮೆ ಗೊತ್ತಾಗಿಲ್ಲ ಅಂದ್ರೆ ನಾನು ಇನ್ನೊಮ್ಮೆ ತೋರಿಸತ್ತೀನಿ ನೋಡಿರಿ. ಫಸ್ಟಿಗೆ ಉಳ್ಳಿ ಮಾಡ್ಕೊಂಡಿರ್ತೀರಿ, ಅದಕ್ಕೆ ಎಳ್ಳನ್ನು ಹಾಕ್ತೀರಿ ಅಂದರೆ ತೊಗೊಂಡಂಥ ಬಿಳಿ ಎಳ್ಳು ಹುರಿದುಕೊಂಡಿರ್ತೀವ್ರಲ್ಲ ಅದನ್ನು ಹಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಲಟ್ಟಿಸಿದಾದ್ಮೇಲೆ ಯಾವ ಸೈಜ್ ಬೇಕು ನೋಡಿರಿ ಆ ಸೈಜ್ ತೊಗೊಂಡು ಕಟ್ ಮಾಡಬೇಕು. ಮತ್ತು ಉಳಿದಿದ್ದ ಹಿಟ್ಟನ್ನು ನೀವು ತಕ್ಕೊಂಡು ಆಮೇಲೆ ಮತ್ತೊಂದು ಸಲ ನಾದಿ ಮಾಡ್ಕೊ ಅಂದ್ರೆ ಇನ್ನೊಂದು ಸಲ ಲಟ್ಟಿಸಿ ಮಾಡ್ಕೊಳ್ದು. ಈಗ ಎಣ್ಣೆ ಕಾದಿರ್ತೈತ್ರಲ್ಲ, ಎಣ್ಣೆ ಕಾದಿತ್ರೊಳಗೆ ಈ ಜೋಳದ ವಡೆಯನ್ನು ಬಿಡಬೇಕು. ಅದರ ಮೇಲೆ ಸ್ವಲ್ಪ ಜಾರಿಂದ ಒತ್ತಬೇಕು, ಅವಾಗವ ಉಬ್ಬುತ್ತಾವು. ಮತ್ತು ಸೈಡಿದ ಎಣ್ಣೆ ತಂದು ಅದರ ಮೇಲೆ ಹಾಕೋದ್ರಿಂದ ಅಂದರೆ ಕಾದಿದ ಎಣ್ಣೆ ಎತ್ತೈತಿರಲಿ ಅದನ್ನ ಅದ್ರ ಮೇಲೆ ಹಾಕೋದ್ರಿಂದ ಅವಾಗೂ ಉಬ್ಬುತ್ತಾವು. ಇವು ಎರಡು ಇದ್ರ ಸ್ಟೆಪ್ಸ್ ಅಂತ ಹೇಳ್ಬೋದು. ಮತ್ತು ನೀವು ಸೈಡಿನ ಎಣ್ಣೆ ತಂದು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿರಿ, ಯಾಕಂದರೆ ಎಣ್ಣೆ ನಿಮಗೆ ಸುಡಿಬಾರ್ದು, ಯಾಕಂದ್ರೆ ಬಿಸಿ ಎಣ್ಣೆ ಇರ್ತೈತ್ರಿ. ಸೊ ನೋಡ್ಕೊಂಡು ಮಾಡಿರಿ ಹುಷಾರಾಗಿ. ಮತ್ತು ನೀವು ಇನ್ನೊಂದು ಸ್ಟೆಪ್ ಅಂದರೆ ಇನ್ನೊಂದು ರೀತಿ ಅಂತ ಹೇಳಿದಿನಿರಲ್ಲ, ಕೈಯಿಂದ ಬಡಿದು ಈ ರೀತಿ ಜೋಳದ ವಡೆಯನ್ನು ಮಾಡ್ಕೊಳ್ಬೋದು. ಉಳ್ಳಿ ತೊಗೊಂಡು ಕೈಯಾಗಣ್ಣ ಬಡಿದು ಈ ರೀತಿ ಜೋಳದ ವಡೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾ ಈಗ ವಿಡಿಯೋದಾಗ ತೋರಿಸಿದ್ವಿ. ಈ ರೀತಿ ಬೇಕಂದ್ರೂ ಮಸ್ತ್ ಉಬ್ಬಿ ಬರ್ತಾವೆ ನೋಡಿರಿ, ಜೋಳದ ಪುರಿ ಟೈಪ್. ಜೋಳದ ಪುರಿಯನ್ನು ನಾವು ಈಗಾಗಲೇ ತೋರಿಸಿದ್ವಿ, ಡಿಸ್ಕ್ರಿಪ್ಷನಾಗ ಲಿಂಕ್ ಐತಿ, ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ, ಎಲ್ಲ ಜೋಳದ ರೆಸಿಪಿಯನ್ನು ನೀವು ನೋಡ್ಬೋದು. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಮ್ಮ ಸವಿರುಚಿಯ ಸೊಬಗು ಲಾಗ್ಸ್ ಮತ್ತು ರಾಜರುಚಿಯ ಲಾಗ್ಸ್ ಎರಡು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿದಾವೆ, ನೀವು ನೋಡಿಲ್ಲ ಅಂದ್ರೆ ನೋಡ್ಬೋದು. ಮತ್ತು ಇಲ್ಲಿ ಎರಡು ವಿಡಿಯೋ ಕಾಣತ್ತವೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.